नमस्कार निम्न जो नेटवर्क 18 नहीं नोड़ा न्यूज 18 नानु निखिल जोशी इदु टू द पॉइंट विशेष संदर्शन डबल विशेष याकंद्रे साधारण राजकारण राजकीय पक्ष वक्तारु कार्यक्रम अत्यंत दोड्ड साधनेयन्न मनोरंजन क्षेत्र कन्नडद हेसरन्न मेल तगोंडंत व्यक्ति इवत्तु नन्न जोते इद्दारे इत्तीचिन दिनगळल्लि बरी इवरदे सुद्दि 10,777 ಇಂಟರ್ವ್ಯೂ ಗಳ ನಂತರ 10,770 ಕ್ಕೂ ಹೆಚ್ಚು ಬಾರಿ ಅದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅಂದ್ರೂ ಸೋಲದೆ ನ್ಯೂಸ್ 18 ಗೆ ನಾನು ಇಂಟರ್ವ್ಯೂ ಕೊಡ್ತೇ ಕೊಡ್ತೀನಿ ಅಂತ ಹೇಳಿ ಛಲದಿಂದ ಬಂದು ಕೂತಿರುವಂತ ರಿಷಬ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಶೆಟ್ಟಿ ಅವರೇ. ಮೆನಿ ಕಂಗ್ರಾಚುಲೇಷನ್ಸ್. ಸಾಕಷ್ಟು ನಿಮಗೆ ಸಿಕ್ತಿರುತ್ತೆ ಇದು ಜಸ್ಟ್ ಆಡ್ 1 ಟು ದಿ ಲಿಸ್ಟ್. ಮೊದಲನೇದಾಗಿ ಹೇಗಿದೆ ಇದೆಲ್ಲ ದಿಸ್ ಹೋಲ್ ಎಕ್ಸ್ಪೆಕ್ಟ್ ಮಾಡಿ ಬಂದಾಗ ಮಜ ಸ್ವಲ್ಪ ಕಡಿಮೆ ಅನಿಸುತ್ತದೆ. ಬಟ್ ನೀವೇ ಹೇಳ್ತಿದಿರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಇದು ಬ್ಲೋ ಅಪ್ ಆಗುತ್ತೆ ಅಂತ. ಸೋ ಆ ಎಕ್ಸ್‌ಪೀರಿಯನ್ಸ್ ಅದರ ಒಂದು ಫೀಲಿಂಗ್ ಏನಿದೆ? ಫೀಲ್ ಮಾಡ್ತಿಲ್ಲ ಜಾಸ್ತಿ. ಟೈಮ್ ಸಿಕ್ತಿಲ್ವಾ ಫೀಲಿಂಗ್? ಟೈಮ್ ಸಿಕ್ತಿಲ್ಲ, ಆರಾಮಾಗಿದ್ದೀನಿ. ಸೋ ಏನು ನಡೀತಿದೆ ನೋಡ್ತಾ ಇದ್ದೀನಿ ಅಷ್ಟೇ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ನೋಡಿ, ಸಿನಿಮಾ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಾಗಿದೆ, ಒಂದಷ್ಟು ವಿಷಯಗಳಿದೆ ಅದರ ಬಗ್ಗೆ ಮಾತಾಡೋಣ. ಸಮಾಜದಿಂದ ಸಿನಿಮಾ ಪ್ರಭಾವಿತಾನ, ಸಿನಿಮಾದಿಂದ ಸಮಾಜ ಪ್ರಭಾವಿತಾನ? ವಾಟ್ ಟೈಪ್ ಆಫ್ ಫಿಲಂ ಮೇಕರ್ ಆರ್ ಯು? ಸಮಾಜದಿಂದ ಸಿನಿಮಾ ಪ್ರಭಾವಿತ. ಹೌದಾ? 100%. ಸೋ ನಾವು ಮಾಡುವಂತ ವಿಚಾರನೆ ಒನ್ ಆನ್ ಒನ್ ಇದೆ ಅದು. ಸೋ ಇಲ್ಲಿಂದ ವಾಪಸ್ ಅಲ್ಲಿಗೆ ತಿರುಗುತ್ತೆ. ಸೋ ಸಿನಿಮಾ ಮಾಡಲಿಕ್ಕೆ ನಮಗೆ ಸಮಾಜನೇ ಪ್ರೇರಣೆ. ಸೋ ಸಿನಿಮಾ ಮಾಡಿ ಆ ಸಿನಿಮಾ ಎಫೆಕ್ಟಿವ್ ಆಗಿ ಬಂದಾಗ ಸಮಾಜಕ್ಕೂ ಕೂಡ ಅದು ಪ್ರೇರಣೆ ಬೀರುವಂತ ಸಾಧ್ಯತೆಗಳಿರುತ್ತೆ. ಈ ಪ್ರೇರಣೆ ಅನ್ನೋದ್ರಲ್ಲಿ ಕಲ್ಪನೆಗೆ ಆಸ್ಪದ ಇದೆಯಾ? ಖಂಡಿತವಾಗಲೂ ಇದೆ. ಸಿನಿಮಾ ಅನ್ನೋದೇ ಒಂದು ಫಿಕ್ಷನಲ್ ವರ್ಡ್. ಸೊ ಒಂದು ಕತೆ ಹೇಳ್ತೀವಿ ಅಂದ್ರೆ ಒಂದು ಫಿಕ್ಷನಲ್ ವರ್ಡ್ ಅಲ್ಲಿ ಕತೆ ಹೇಳ್ತೀವಿ ನಾವು. ಏನೇ ರಿಯಲಿಸ್ಟಿಕ್ ಆಗಿ ಒಂದು ಇನ್ಸಿಡೆಂಟ್ ಬೇಸ್ ಆಗಿ ನಾವು ಹೇಳಿದ್ರು ಕೂಡ ಒಂದು ಸಿನಿಮಾವಾಗಿ ತಂದಾಗ ಅಲ್ಲಿ ಸಿನಿಮಾದ ಸಾಧಕ ಬಾಧಕಗಳನ್ನ ಇಟ್ಕೊಂಡೇ ಮಾಡ್ತೀವಿ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಕಲ್ಪನೆಗೆ ಆಸ್ಪದ ಇದೆ. ಕಲ್ಪನೆ ಖಂಡಿತವಾಗಲೂ, ಕಲ್ಪನೆ ಲೋಕನೇ ಸಿನಿಮಾ. ರೈಟ್. ಸೊ ಈಗ ನೀವೇ ಹೇಳಿದ್ರೆ ನಿಜಾಂಶ ನೈಜ ಘಟನೆಗಳ ಆಧಾರದ ಮೇಲೆ ಸಿನಿಮಾ ಮಾಡ್ತೀವಿ ಅಂದ್ರೆ ಅದರಲ್ಲೂ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಸ್ವಲ್ಪ ಫಿಕ್ಷನ್ ಇರ್ತದೆ. ಸಿಂಪಲ್ ಆಗಿ ಹೇಳ್ತೀನಿ, ಫಿಕ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಿಜವಾಗ್ಲೂ ನಡೆದಂತ ಒಂದು ಘಟನೆ, ಒಂದು ದಾರುಣ ಸಾವು ಅಥವಾ ಒಂದು ಮರ್ಡರ್ ಆಗಬಹುದು ಅಥವಾ ಏನೇ ಒಂದು ಒಳ್ಳೆ ಕೆಲಸಗಳಾಗಿರ್ಬೋದು, ಒಂದು ಭಕ್ತಿ ಪ್ರಧಾನವಂತ ಮೂಮೆಂಟ್ ಇರ್ಬೋದು. ಅದಕ್ಕೆ ರಿಯಲ್ ಲೈಫ್ ಅಲ್ಲಿ ಮ್ಯೂಸಿಕ್ ಇರಲ್ವಲ್ಲ, ಎಡಿಟಿಂಗ್ ಇರಲ್ವಲ್ಲ. ಸೊ ಸಿನಿಮಾದ ಒಂದು ಫಾರ್ಮೆಟ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಥರ ನಿಜವಾದ ಲೈಫ್ ಅಲ್ಲಿ ನಾವೇನು ನೋಡ್ತಾ ಇರ್ತೀವಿ ಆ ಫೀಲ್ ಅಲ್ಲಿ ಇರಲ್ಲ. ಅದಕ್ಕೊಂದು ಇಮೋಷನಲ್ ಎಲಿವೇಷನ್ ಅಂತ ಇರುತ್ತೆ. ಆ ಎಲಿವೇಷನ್ ಬೇಕಾಗಿರುವಂತಹ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದು ಸಿನಿಮಾ ಫಾರ್ಮೆಟ್ ಅಲ್ಲಿ ಬರುವಂತದ್ದು. ರೈಟ್. ಈ ಸಿನಿಮ್ಯಾಟಿಕ್ ಫ್ರೀಡಮ್ ಅಂತೊಂದು ಇರುತ್ತೆ, ಪೊಯೆಟಿಕ್ ಲೈಸೆನ್ಸ್ ಅಂತಾರೆ. ಅಂದ್ರೆ ಕಲ್ಪನೆಯ ಒಂದು ಹಂತವನ್ನ ನೀವಾಗ ನೀವೇ ನಿರ್ಮಾಣ ಮಾಡಿ ನಿರ್ಧರಿಸುವಂತ ಒಂದು ಅಧಿಕಾರ ನಿಮಗೆ ಕೊಡ್ತದೆ. ಆ ಗೆರೆಯನ್ನ ಎಲ್ಲಿ ಎಳೆಯೋದು? ಯಾಕೆ ಹೇಳ್ತೀನಿ, ಲೀನಾ ಮಣಿ ಮೇಕಲೈ ಸಿನಿಮಾ ಮೇಕರ್, ಕಾಳಿ ಬಾಯಲ್ಲಿ ಸಿಗರೆಟ್ ಇಟ್ರು, ಸಾಕಷ್ಟು ಟೀಕೆ, ಕಾಂತಾರ, ಒಂದಷ್ಟು ವಿಷಯಗಳು ವಿಲ್ ಡೈವ್ ಡೀಪ್ ಡೈವ್ ಮಾಡೋಣ ಅದರಲ್ಲಿ. ಬಟ್ ಈ ಸಿನಿಮ್ಯಾಟಿಕ್ ಫ್ರೀಡಮ್ ಅನ್ನೋ ಗೆರೆನ ರಿಷಬ್ ಶೆಟ್ಟಿ ಎಲ್ಲಿ ಎಳಿತಾರೆ? ಸಿನಿಮ್ಯಾಟಿಕ್ ಫ್ರೀಡಮ್ ಇದೆ ಅಂತ ಹೇಳಿ ನಾವು ಒಂದು ಲಿಮಿಟ್ ಮೀರಿ ಹೋಗೋದಿದೆಯಲ್ವಾ? ಯಾವತ್ತೂ ನಮ್ಮ ಬದುಕು, ನಮ್ಮ ಸಮಾಜ, ಆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಭಾವನೆಗೆ, ಅವರವರ ನಂಬಿಕೆಗೆ ಅವರದ್ದೇ ಆದಂತಹ ಪ್ರಾಶಸ್ತ್ಯ ಇರುತ್ತೆ, ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನ ಪ್ರಶ್ನೆ ಮಾಡುವಂಥದ್ದು ಅಥವಾ ಅದಕ್ಕೆ ವಿರುದ್ಧವಾಗಿ ಇನ್ನೇನೋ ಒಂದು ಹೇಳಿ ಬೇರೆಯೊಬ್ಬರನ್ನ ಹರ್ಟ್ ಮಾಡುವಂಥದ್ದು ಕೂಡ ತಪ್ಪಾಗಿಬಿಡುತ್ತೆ. ಹಾಗಾಗಿ ನಾವು ಹೇಳಬೇಕಾದ್ರೆ ಒಟ್ಟಾರೆ ಒಂದು ಒಂದು ಪ್ರೇಕ್ಷಕ ಅಂತ ತಗೊಂಡಾಗ ಅಲ್ಲಿ ನಮ್ಮ ವಿಚಾರಗಳನ್ನು ತಲುಪಿಸಬೇಕು, ಎಂಟರ್ಟೈನ್ಮೆಂಟು ಕೊಡಬೇಕು, ಜೊತೆಗೆ ಅವರ ಭಾವನೆಗೂ ಕೂಡ ಧಕ್ಕೆ ತರಬಾರದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಸೊ ಈ ಧಕ್ಕೆ ಅನ್ನೋದಿದೆಯಲ್ಲ, ಇದ್ರ ಗೆರೆ ಬಹಳ ತೆಳುವಾಗಿರುತ್ತೆ. ಹೌದು. ಯಾರು ಡಿಸೈಡ್ ಮಾಡ್ತಾರೆ ಇದನ್ನ? ನನ್ನ ಕೈಯಲ್ಲಿ ಸಾಧ್ಯ ಆಗುವಂಥದ್ದು ನನ್ನ ಮೆಚುರಿಟಿಗೆ ತಕ್ಕನ ಹಾಗೆ, ನನಗೆ ನನ್ನ ತಿಳುವಳಿಕೆಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ನನ್ನ ತಂಡವಾಗಿ ಏನು ನಾವು ಕೆಲಸ ಮಾಡ್ತೀವಿ, ಇಟ್ಸ್ ಎ ಕಲೆಕ್ಟಿವ್ ಜಾಬ್ ಸಿನಿಮಾ ಅಂತಂದ್ರೆ. ಸೊ ನಮ್ಮ ಒಂದು ಯೋಚನೆಯ ಮೆಚುರಿಟಿಯ ಬೇಸ್ ಮೇಲೆ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಮಾಡ್ತೀವಿ ಅದನ್ನು. ನೀವು ನಿಮ್ಮ ಯೋಚನೆ ಅಂದ್ರೆ ಸಿನಿಮಾ ಮೂಲಕ ಸಮಾಜದ ಆಲೋಚನೆ ಅಥವಾ ಚಿಂತನೆಯನ್ನ ಪ್ರಭಾವಿಸುವಂತ, ಟು ಬಿ ಏಬಲ್ ಟು ಇನ್ಫ್ಲೂಯೆನ್ಸ್ ದ ಥಿಂಕಿಂಗ್ ಆಫ್ ದ ಸೊಸೈಟಿ, ರಿಷಬ್ ಶೆಟ್ಟಿ, ಸಾಧ್ಯನಾ? ಎಲ್ಲ ಸಂದರ್ಭದಲ್ಲಿ ಅಲ್ಲ, ಕೆಲವು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು, ಕೆಲವೊಂದು ಕತೆಗಳು ಆ ಸಾಧ್ಯತೆಗಳನ್ನ ಕಂಡುಕೊಂಡಂತದ್ದಿದೆ. ಎಲ್ಲವೂ ಸಿನಿಮಾ ಎಫೆಕ್ಟಿವ್ ಆಗಿ ತಲುಪದೇನೆ ಹೋದ್ರೆ, ಸಿನಿಮಾ ವರ್ಕೇ ಆಗದೆ ಹೋದ್ರೆ, ಜನರಿಗೆ ರೀಚೇ ಆಗದೆ ಹೋದ್ರೆ ಅದ್ರ ಮೇಲೆ ಚರ್ಚೆನೇ ಇರಲ್ಲ. ಸಿನಿಮಾ ತಲುಪಿದಾಗ ಅದ್ರ ಮೇಲೆ ಚರ್ಚೆ ಇರುತ್ತೆ, ಇಲ್ಲ ಅಂತಲ್ಲ. ಚರ್ಚೆ ಯಾವ ಬೇಸ್ ಮೇಲೆ ಮಾಡ್ತಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಒಂದು ಲೈಫಲ್ಲಿ ನಮಗೆ ಎಲ್ಲ ವಿಚಾರದ ಮೇಲೂ ಚರ್ಚೆ ಇದೆ. ಎಲ್ಲ ವಿಚಾರದಲ್ಲೂ ಎಲ್ಲರೂ ರಿವ್ಯೂವರ್ಸ್, ಇವತ್ತು ಎಲ್ಲರೂ ಕ್ರಿಟಿಕ್ಸ್. ಮೊದಲು ಸಿನಿಮಾವನ್ನು ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ನೋಡ್ತಾ ಇದ್ರು, ಒಂದು ಒಳ್ಳೆ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ರು. ಹೇಳಬೇಕಾದ್ರೆ ಕೆಟ್ಟದ್ದು ಒಳ್ಳೆದು ಎಲ್ಲ ವಿಚಾರಗಳು ಬೇರೆ ಬೇರೆ ಆ ಸಬ್ಜೆಕ್ಟ್ ಬೇಸ್ ಮೇಲೆ ಇದ್ದೇ ಇರುತ್ತೆ. ಒಳ್ಳೆದನ್ನ ತಗೊಳ್ಳುವಂಥದ್ದು ಇರುತ್ತೆ, ಸಮ್ ಟೈಮ್ಸ್ ಕೆಟ್ಟದನ್ನು ತೋರಿಸ್ತಾ ಕೆಟ್ಟದನ್ನು ತಗೊಳ್ಳುವಂಥದ್ದು ಆಗ್ಬಿಡುತ್ತೆ.
ಸೊ ಹಾಗಾಗಿ ಅದನ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಅದು ಯಾವ ಕಾರಣಗಳಿಗೆ ಅದರ ಮೂಲ ಉದ್ದೇಶಗಳು ಏನಿರುತ್ತೆ ಅದರ ಮೇಲೆ ಹೋಗುತ್ತೆ. ಉದ್ದೇಶ ಸಿನಿಮಾವನ್ನ ಪೊಲಿಟಿಕಲ್ ನ್ಯಾರೇಟಿವ್ ಬಿಲ್ಡ್ ಮಾಡೋದಕ್ಕೆ ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಒಂದು ಸಿದ್ಧಾಂತಕ್ಕೆ ಅನುಕೂಲ ಆಗುವಂತಹ ಸಿನಿಮಾ ಇದು ನಿಜವಾಗ್ಲೂ ಸಾಧ್ಯನಾ? ಇನ್ ಅ ಕ್ರಿಯೇಟಿವ್ ಪ್ರಾಸೆಸ್ ಇಲ್ಲ. ಕಥೆ ಹೇಳಕ್ ಬಂದಿರೋದು ನಾವು ವೇರ್ ಇಂಟು ಸ್ಟೋರಿ ಟೆಲ್ಲಿಂಗ್ ಅಷ್ಟೇ. ಸಮಾಜದಲ್ಲಿ ಒಂದು ಕತೆ ಒಂದು ಒಂದು ಕೃಷಿ ನಮ್ಮ ಇಡೀ ದೇಶವೇ ಮೂಲ ನಾವು ಕೃಷಿ ಆಧಾರಿತ ದೇಶನೇ. ನಮ್ಮಲ್ಲಿ ವ್ಯವಸಾಯ ಅನ್ನೋದು ನಮ್ಮ ಜನಜೀವನ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ ಎಲ್ಲವನ್ನ ಹೇಳುವಂಥದ್ದು. ಸೊ ನಾವು ವ್ಯಕ್ತಿಗಳಾಗಿ ರೂಪುಗೊಳ್ಳೋದು ಕೂಡ ಅದೇ ಮೂಲ ಎಲ್ಲ ಒಂದು ವಿಲೇಜಿಂದ ಬಂದಿರುವಂಥವ್ರಿಗೆ ಅದಿದ್ದೇ ಇರುತ್ತೆ. ಸೊ ಹಾಗಾಗಿ ನಮಗೆ ಆ ವಿಚಾರಗಳನ್ನು ತಂದು ನಾವು ಹೇಳ್ತೀವಿ ಇಲ್ಲಿ. ಸೊ ಆ ಹೇಳುವಂಥ ಪ್ರೊಸೆಸ್ಸಲ್ಲಿ ನಿಮಗೆ ಬೇಕಾದ ಹಾಗೆ ನೀವು ಅದನ್ನು ತಗೊಳ್ತೀರ, ಬಿಟ್ಟರೆ ನಿಮಗೆ ಬೇಡದೇ ಇದ್ದ ರೀತಿಯಲ್ಲಿ ನೀವು ತಗೊಳ್ಳಲ್ಲ ಅದನ್ನು. ಈಗ 10 ಜನ ಸಿನಿಮಾ ನೋಡಿದ್ರು, 6 ಜನ ಅದನ್ನು ಅದೇ ರೀತಿಯಲ್ಲಿ ತಗೊಂಡ್ರೆ ಅವ್ರಿಗೆ ಬಿಟ್ಟಿದ್ದಲ್ಲ. ಸಿನಿಮಾ ಮಾಡಾದ್ಮೇಲೆ ನಂದಲ್ಲ ಅದು. ಈಗ ಒಂದು ನಾವೆಲ್ ಬರೀತಾರೆ, ಒಂದು ಒಂದು ಕಾದಂಬರಿ ಬರೀತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಸಿಗ್ತಾರೆ ಅವರು. ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ. ಅದರ ಸರಿ ತಪ್ಪುಗಳನ್ನು ನೋಡುವಂಥದ್ದು ಪ್ರೇಕ್ಷಕರಿಗೆ ಬಿಟ್ಟಿರುವಂಥದ್ದು ಅವ್ರ ರೈಟ್. ಅದು ಆಯ್ತು. ಒಬ್ಬ ಫಿಲ್ಮ್ ಮೇಕರಿಗೆ ತನ್ನದೇ ಉದ್ದೇಶ ಇಲ್ಲದೆ ತನ್ನದೇ ಆಲೋಚನೆ ಇಲ್ಲದೆ ಯಾವುದೋ ಒಂದು ಬಣಕ್ಕೆ ಅನ್ನಿ ಅಥವಾ ಒಂದು ಸಿದ್ಧಾಂತಕ್ಕೆ ಅದು ಅನುಕೂಲ ಆಗುತ್ತೆ ಅಂದ್ರೆ ಅದನ್ನ ಆ ಸಿನಿಮಾ ಆ ಫಿಲಂ ಮೇಕರಿನ ಆಲೋಚನೆಗೆ ಅವರ ಉದ್ದೇಶಕ್ಕೆ ಅದನ್ನ ಜೋಡಿಸೋದು ಎಷ್ಟು ಸರಿ? ಯಾವ ರೀತಿ ಹೇಳ್ತಾ ಇದ್ರು? ಈಗ ನೀವೊಂದು ಸಿನಿಮಾ ಮಾಡಿದ್ದೀರಿ, ಅದರಲ್ಲಿ ಸಂಸ್ಕೃತಿ ಇದೆ, ಕೆಲವರು ಹೇಳ್ತಾರೆ ಇದರಲ್ಲಿ ಹಿಂದುತ್ವದ ಟಚ್ ಇದೆ ಅಂತ. ಅವ್ರಿಗನ್ಸಿರೋದಷ್ಟೇ, ಅದವರ ಅಭಿಪ್ರಾಯ. ಹೌದು, ನನ್ನ ಅಭಿಪ್ರಾಯ ಅಲ್ವಲ್ಲ. ನನ್ನ ಅಭಿಪ್ರಾಯ ಅವ್ರಿಗೆ ಕತೆ ಹೇಳುವಂಥದ್ದು ನನ್ನ ಕೆಲಸ. ಈ ಒಂದು ಕಾಂತಾರ ಅನ್ನುವಂಥ ಒಂದು ಫಿಕ್ಷನಲ್ ವರ್ಲ್ಡಲ್ಲಿ ನಮ್ಮ ನಂಬಿಕೆ ನಮ್ಮ ಆಚರಣೆ ನಮ್ಮ ಟ್ರೆಡಿಷನ್ ಏನಿದೆ ನಮ್ಮ ಫೋಕ್ಲೋರ್ ಏನಿದೆ ಇದನ್ನು ಹೇಳುವಂಥದ್ದು ನನ್ನ ಉದ್ದೇಶ. ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಅವರು 1.5 ಗಂಟೆಗೆ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರು ಬಿಟ್ಟು ಬಂದಿರಲ್ಲ. ಅಬ್ಸಲ್ಯೂಟ್ಲಿ ಪಾಯಿಂಟ್. ಈಗ ನಾವು ಮೊನ್ನೆನೂ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ, ಇದೆಲ್ಲ ಹೇಳಿಕೆಗಳು ಬಂತು ಅದು ಇದು ಅಂತೆಲ್ಲ ಬಂದಾಗ ಸ್ವಲ್ಪ ಡೀಪ್ ಡೈವ್ ಮಾಡೋಣ ಈ ಸ್ಟೋರಿನಲ್ಲಿ. ಐಡಿಯಲಿ ನೋಡೋದಾದ್ರೆ ನೀವು ಕೆಲವೊಂದಷ್ಟು ವಿಷಯಗಳನ್ನ ಬಹಳ ಸೂಕ್ಷ್ಮ ವಿಷಯಗಳನ್ನ ಬಹಳ ಕ್ರಾಫ್ಟ್ಫುಲಿ ಹ್ಯಾಂಡಲ್ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್, ಶಿವ ಆ ದಣಿ ಮನೆಗೆ ಬರ್ತಾರೆ ಲಾಸ್ಟ್ ಅಲ್ಲಿ, ಗುರುವನ ಹತ್ಯೆ ಅವ್ರು ಮಾಡಿರೋದು ಅಂತ ಗೊತ್ತಾದಾಗ ಮನೆ ಒಳಗಡೆ ಹೆಜ್ಜೆ ಇಡದೆ ಇದ್ದು ಅಂತವ್ರು ಹೆಜ್ಜೆ ಇಡ್ತಾರೆ. ತಮ್ಮ ನೆಲೆಯನ್ನ ಕಿತ್ಕೊಳ್ಳೋ ಅಂತ ಕೆಲಸ ಅದೇ ದಣಿ ಮಾಡ್ತಿದ್ದ ಅಂತ ಗೊತ್ತಾದಾಗ ಅವ್ನು ಕೂತಿರುವಂತ ಟೇಬಲ್ ಮೇಲೆ ಕುತ್ಕೊಳ್ತಾರೆ. ಅದು ಯಾವುದೇ ಸಮುದಾಯದವ್ರು ಆಗಿರ್ಬೋದು, ನಾನು ಶುದ್ಧನಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಕಾಣ್ತಿರೋದು ಆಸ್ ಅ ಜರ್ನಲಿಸ್ಟ್ ನಾನು ಹೇಳೋದು ಶೆಟ್ರೆ, ಒಂದು ಬಂಡಾಯ, ಒಂದು ಅಧಿಕಾರ, ಒಂದು ಹಕ್ಕು, ಇದೆಲ್ಲದಕ್ಕೂ ಮೀರಿ ಸಮಾನತೆಯ ಒಂದು ಸ್ಪಷ್ಟ ನಿಲುವು ಪ್ಲೀಸ್. ನೋ ಕಾಮೆಂಟ್ಸ್ ಅದ್ರ ಮೇಲೆ. ನಾನು ನಾನು ಹೇಳುವಂಥದ್ದನ್ನ ಹೇಳಿದ್ದೀನಲ್ಲ, ನನ್ನ ಇಡೀ ಸೀನೆ ಎಲ್ಲ ಹೇಳ್ತಾ ಇದೆ, ಮತ್ತೆ ನನ್ನ ಯಾಕೆ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು ಅದಕ್ಕೆ? ನೋ ನೋ, ಯು ಹ್ಯಾವ್ ಡನ್ ಎಕ್ಸಾಕ್ಟ್ಲಿ ದಟ್. ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನೀವು ಕೊಡೋದು ಮುಗಿತಲ್ಲ. ಬಟ್ ಜನ ಪ್ರಶ್ನೆ ಕೇಳಿದವ್ರಿಗೆ ನೋ ಕಾಮೆಂಟ್ಸ್ ಅಂತ ಹೇಳಿದ್ರೆ ಸಾಲ್ತದ ಅಂತ. ಹೌದು, ಯಾಕಂದ್ರೆ ನಾನು ಆ ಚರ್ಚೆಗೆ ನಾನು ಇಲ್ಲ ಎಲ್ಲೂ. ನನ್ನ ವಿಚಾರಗಳು ನಾನು ಹೇಳಾಗಿದೆ, ಚರ್ಚೆ ಮಾಡ್ತಿರೋ ನಾನಲ್ವಲ್ಲ. ಈಗ ನೀವು ಈ ವಿಚಾರದ ಮೇಲೆ ಚರ್ಚೆ ಮಾಡ್ತೀರಂತಾರೆ, ನೀವು ಮಾಡ್ತಿದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ನೀವು ನೋಡ್ತಿದ್ರ ಅಷ್ಟೇ. ನನ್ನ ವಿಚಾರವನ್ನ ನನಗೆ ಸರಿ ಕಂಡಂಥದ್ದು, ನಾನು ಕಂಡಂಥದ್ದು ಸಮಾಜದಲ್ಲಿ ಅಲ್ಲಿ ಹೇಳುವಂಥ ಪ್ರಯತ್ನಗಳು ನಡೀತಾ ಹೋಗುತ್ತೆ. ಒಬ್ಬ ಸ್ಟೋರಿ ಟೆಲ್ಲರ್ ಕೆಲಸ, ನಾನು ನನ್ನ ಕಥೆಯಲ್ಲಿ ನಾನು ಏನನ್ನು ಕಟ್ತೇನೆ ಆ ಕಟ್ಟಿ ಕೊಟ್ಟಾಗಿದೆ ಅಲ್ಲಿ. ಅದರ ಮೇಲೆ ಮತ್ತೆ ಉರುಳಾಡೋ ಅವಶ್ಯಕತೆನೂ ನನಗಿಲ್ಲ, ಆ ಒಂದು ಕೆಲಸಕ್ಕೂ ಹೋಗಲ್ಲ. ನಾನು ನನ್ನ ಕೆಲಸವನ್ನು ಸ್ಪಷ್ಟವಾಗಿ ನಾನು ಹೇಳಾದ್ಮೇಲೆ ಅಲ್ಲಿ ಮುಗಿತದೆ. ಈಗ ನಂದಲ್ಲ, ಜನರು ಅದ್ರ ಮೇಲೆ ಚರ್ಚೆ ಮಾಡ್ತಾರೆ ಅಂತಂದ್ರೆ ಅವರ ಇಷ್ಟ ಮತ್ತೆ ಅವ್ರಿಗೆ ಅಧಿಕಾರ ಇದೆ. ಅವ್ರು ಒಂದು ಸಿನಿಮಾ ನೋಡ್ತಾರೆ ಅಂತಂದ್ರೆ ಅದ್ರ ಮೇಲೆ ಅವ್ರಿಗೆ ಮಾತಾಡುವಂತ ಹಕ್ಕಿದೆಯಲ್ಲ. ಅಲ್ಲ, ನಿಮಗೇನಿದು ಫಸ್ಟ್ ಹಿಟ್ ಅಲ್ಲ ಶೆಟ್ರೆ, ಯು ನೋ ನೀವು ಮುಂಚೆನೂ ಹಿಟ್ಟನ್ನ ಅನುಭವಿಸಿದ್ದೀರಿ, ಯಶಸ್ಸು ಸ್ಪರ್ಶಿಸಿದ್ದೀರಿ, ಬಹಳ ಚೆನ್ನಾಗಿನೇ ನಿಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ಹಾಗಾಗಿ ನಾನು ಕೇಳ್ತಿರೋದು, ಸಿನಿಮಾ ಎಷ್ಟು ದೊಡ್ಡದಾಗುತ್ತೋ ಟೀಕಾ ಪ್ರಹಾರ ಕೂಡ ಅಷ್ಟೇ ದೊಡ್ಡದಿರುತ್ತಾ? ಜನ ಕೂತ್ಕೊಂಡು ಅದನ್ನ ಡೈಸೆಕ್ಟ್ ಮಾಡಿ ಡೈಲಾಗ್ ಫ್ರೇಮ್ ಫ್ರೇಮ್ ಘಟನೆ ಘಟನೆ ನೋಡಿ ವಿಶ್ಲೇಷಣೆ ಮಾಡಿ ಪ್ರಶ್ನಿಸುವಂತ ಟೀಕಿಸುವಂತ ಅವಕಾಶಗಳು ಜಾಸ್ತಿ ಆಗುತ್ತಾ ಅಂತ ಕೇಳ್ತೀನಿ. ಅದ್ಭುತ ಅಲ್ಲ ಅದು? ಹಾಗಾದ್ರೆ ಆ ಸಿನಿಮಾ ಎಷ್ಟು ನಿಮ್ಮ ಯೋಚನೆಗೆ ಎಡೆ ಮಾಡಿಕೊಟ್ಟಿದೆ ಅನ್ನೋದು ತುಂಬಾ ಒಳ್ಳೆ ವಿಚಾರ. ಎಷ್ಟೋ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಒಂದು 250 ಸಿನಿಮಾ ಮೇಲೆ ರಿಲೀಸ್ ಆಗುತ್ತೆ, ಎಷ್ಟು ಸಿನಿಮಾ ಮೇಲೆ ಚರ್ಚೆ ಮಾಡ್ತಾರೆ. ಅವ್ರು ಚರ್ಚೆ ಮಾಡ್ತಾರೆ ಅಂತಂದ್ರೆ ತುಂಬಾ ಅದ್ಭುತ. ಆ ಸಿನಿಮಾಗೆ ಇರುವಂತದ್ದೊಂದು ಇದದು. ಅಂಡ್ ಅದ್ರ ಮೇಲೆ ನನ್ನ ಪರ್ಸನಲ್ ನಾನು ಏನು ತಗೊಂಡು ಹೋಗೋದೇ ಇಲ್ಲ. ಟೀಕೆ ಬರುತ್ತೆ ಅಂತಂದ್ರೆ ಅದು ಟೀಕೆ ನನಗೆ ಎಫೆಕ್ಟ್ ಮಾಡಿದ್ರೆ ಮಾತ್ರ ಅದು ಟೀಕೆ, ನನಗೆ ಅದ್ರ ಬಗ್ಗೆ ನಾನು ತಲೆಕೆಡಿಸ್ಕೋಬೇಕಾಗತ್ತೆ. ಅದು ಅವ್ರು ಹೇಳ್ತಿದ್ದಾರೆ ಅನ್ನುವಂಥ ಒಂದು ಸಂದರ್ಭ ಬಂದಾಗ ಅವ್ರು ಹೇಳ್ತಿದ್ದಾರೆ, ಹೇಳಿ ಅಷ್ಟೇ. ಓಕೆ, ನನಗೆ ಫಸ್ಟ್ ಆಫ್ ಆಲ್ ಕೊಂಡುಕೊಳ್ಳುವಂಥದ್ದು ಏನೂ ಇಲ್ಲ ಅದರಲ್ಲಿ. ಸಿನಿಮಾ ಮಾಡಾಯ್ತು, ಜನರಿಗೆ ಕೊಟ್ಟಾಯ್ತು, ಜನರು ಡಿಸೈಡ್ ಮಾಡ್ತಾರೆ ಅಷ್ಟೇ. ಯಾರು ಈಗ
ಬುಕ್ ಮೈ ಶೋ ಅನ್ನುವಂಥ ಒಂದು ಅಪ್ಲಿಕೇಶನಲ್ಲಿ 99% ನಮಗೆ ರೇಟಿಂಗ್ಸ್ ಕೊಡ್ತಾರೆ. 1,00,000 ಚಿಲ್ಲರೆ ಕನ್ನಡದ್ದು, 45,000 ಹಿಂದಿಯದ್ದು, 45,000 ಚಿಲ್ಲರೆ ತೆಲುಗುದ್ದು, ಇನ್ನೊಂದು ತಮಿಳದೊಂದು 15,000 ಏನೋ ಇರಬೇಕಲ್ಲಿ. ಎಲ್ಲ ಸೇರಿ 2,00,000 ಜನ ನಿಮಗೆ ಅದು ಅವರು ಟಿಕೆಟ್ ತೊಗೊಂಡವ್ರು ಮಾತ್ರ ಅದ್ರ ವೋಟ್ ಮಾಡೋಕ್ಕಾಗಲ್ಲ. ಅವ್ರು ಅಷ್ಟು ಕೊಡ್ತಾರೆ ಅಂತಂದರೆ ನಾನು 1%ಗೆ ನಾನು ನಿಜವಾಗ್ಲೂ ಯೋಚನೆ ಮಾಡಬೇಕಂತೀರ ನೀವು? ಅಂದ್ರೆ ಮೆಜಾರಿಟೇರಿಯನ್ ಥಿಂಕಿಂಗ್ ಇದೆ ನಿಮ್ಮಲ್ಲಿ. ಮೆಜಾರಿಟೇರಿಯನ್ ಅಲ್ಲ, ನಿಮ್ಮ ಬಹುಮತದ ಆಲೋಚನೆ ಎಲ್ಲವೂ ಎಲ್ಲದಕ್ಕೂ ಇದೆ. ಬಹುಮತ ಅನ್ನೋದು ಬರೀ ರಾಜಕೀಯವಾಗಿ ತಗೊಳ್ಬೇಡಿ. ಬಹುಮತ ಅನ್ನೋದು ನಾನು ನನ್ನ ಕಥೆಯನ್ನು ನನ್ನ ತಂಡದವರು ಹೇಳಿದಾಗ ಅಲ್ಲಿ ಬಹುಮತ ಬಂದರೆ ಮಾತ್ರ ನಾನು ಮುಂದುವರಿತೀನಿ. ಅದು ನನ್ನ ತಂಡದಲ್ಲೇ ಕನ್ವೆ ಆಗ್ತಿಲ್ಲ, ಅವರಿಗೆ ಅದು ಒಪ್ಪಕ್ಕೆ ಆಗ್ತಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಅದನ್ನು ಕೈಬಿಟ್ಬಿಡ್ತೀವಲ್ಲ ನಾವು. ಪಾಯಿಂಟ್. ಸೊ ಹಾಗಾಗಿ ನಮ್ಗೆ ಅದರ ಸರ್ ನಮ್ಮ ಉದ್ದೇಶ ಏನಿದೆ, ನಮ್ಮ ಒಂದು ಸಿನಿಮಾ ಮಾಡುವಂಥದ್ದು. ಸಿನಿಮಾ ಮಾಡುವ ಮುಖಾಂತರವಾಗಿ ಯಾವ ಟಾಪಿಕ್ನ ಟಚ್ ಮಾಡಿದ್ದೀವಿ ನಾವು, ಆ ಟಾಪಿಕ್ನ ಯಾವ ರೀತಿಯಲ್ಲಿ ಎಷ್ಟು ಕ್ಲಿಯರ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು ನಾವು, ಸೂಕ್ಷ್ಮವಾಗಿ ಅದನ್ನು ಹೇಳಬೇಕು ಅನ್ನೋಂಥದ್ದು. ಮಾಡುವಂಥ ತೋರಿಸುವಂಥ ಪ್ರೊಸೀಜರ್ಗಳೇನು ತೋರಿಸ್ತೀವಿ ಅಥವಾ ಆಚರಣೆಗಳೇನು ತೋರಿಸ್ತೀವಿ ಅದನ್ನು ಆ ಆಚರಣೆ ಮಾಡುವವರಿಗೆ ಇಮೋಷನಲ್ ಹರ್ಟ್ ಆಗದೇ ಇರುವ ರೀತಿಯಲ್ಲಿ, ಆ ಆಚರಣೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಮಾಡಬೇಕೆ ಹೊರತು ಅದರ ಬಗ್ಗೆ ಏನೇನೋ ಮಾತಾಡಿದ ತಕ್ಷಣ ನಾವು ಅದಕ್ಕೆ ಗಮನ ಕೊಡುವಂಥದ್ದಿಲ್ಲ. To the point.